ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಗೆ ನಾನು ಛಾಯಾ ನಿಮ್ಮನ್ನೆಲ್ಲನೇ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಅವ್ರ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನೆಲ್ನಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂದರೆ ಅದರಲ್ಲಿ ಆ್ಯಕ್ಚುಲಿ ನಿಮಗೆ ಕೆಮಿಸ್ಟ್ರಿನಲ್ಲಿ 4 ಯೂನಿಟ್ ಬರುತ್ತೆ. ಮೊದಲನೇ ಯೂನಿಟ್ಟು ನಿಮಗೆ ಕೆಮಿಕಲ್ ಬಾಂಡಿಂಗ್ ಇದೆ, ಎರಡನೇ ಯೂನಿಟ್ಟು ಸ್ಟೀರಿಯೋ ಕೆಮಿಸ್ಟ್ರಿ ಇದೆ, ಮೂರನೇ ಯೂನಿಟಲ್ಲಿ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ ಕ್ರಿಸ್ಟಲ್ಸ್ ಅಂತಿದೆ. ಸೊ ಅದರಲ್ಲಿ ಒಂದು ಟಾಪಿಕ್ ಬರುತ್ತೆ ಡಿಫೆಕ್ಟ್ಸ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ ಕ್ರಿಸ್ಟಲ್ಸ್ ಅಂತ. ಅದರಲ್ಲಿ ಡಿಫೆಕ್ಟ್ಸ್ ಇನ್ ಕ್ರಿಸ್ಟಲ್ಸ್ ಇರ್ಬೋದು, ಗ್ಲಾಸಸ್ ಇರ್ಬೋದು, ಅಥವಾ ಲಿಕ್ವಿಡ್ ಕ್ರಿಸ್ಟಲ್ಸ್ ಅಂತಿದೆ, ಅದ್ರ ಬಗ್ಗೆ ಇವತ್ತು ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನೆಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಸೆಕೆಂಡ್ ಸೆಮ್ NEP RCU ಸಾಲಿಡ್ಸ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸ್ ನಿಮಗೆ ಒಂದೇ ಕಡೆಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಕ್ರಿಸ್ಟಲ್ ಡಿಫೆಕ್ಟ್ಸ್, ಕ್ರಿಸ್ಟಲ್ಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ವೆಲ್ ಡಿಫೈನ್ಡ್ ಸ್ಟ್ರಕ್ಚರ್ ಇತ್ತು ಅಂತಂದರೆ ಪೊಸಿಷನಲ್ ಆರ್ಡರ್ ಇರುತ್ತೆ, ಸ್ಪೇಸ್ ಆರ್ಡರ್ ಇರುತ್ತೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ಕ್ರಿಸ್ಟಲ್ಸ್ ಅಂತ ಕರಿತೀವಿ. ಆ ಕ್ರಿಸ್ಟಲ್ಸ್ ಏನಾಗಿರುತ್ತೆ ಅಂದರೆ ಪಿರಿಯಾಡಿಕಲಿ ಸ್ಟ್ರಕ್ಚರ್ಸ್ ಇರುತ್ತೆ, ಕ್ರಿಸ್ಟಲೈನ್ ಸಾಲಿಡ್ಸ್ ಎಕ್ಸಿಬಿಟ್ ಪಿರಿಯಾಡಿಕ್ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದಕ್ಕೆ ತಂದೇ ಆದಂಥ ಪಿರಿಯಾಡಿಕ್ ಕ್ರಿಸ್ಟಲ್ಸ್. ಅಂದರೆ ಏನು, ಯಾವುದೋ ಒಂದು ಆಟಮ್ ಆಫ್ಟರ್ ಸರ್ಟನ್ ಇಂಟರ್ವಲ್ಸ್ ಆಫ್ ಟೈಮ್ ವಿತ್ ಸರ್ಟನ್ ಡಿಸ್ಟೆನ್ಸ್ ಮತ್ತೆ ಅದು ರಿಪೀಟ್ ಆಗುತ್ತೆ ಪಿರಿಯಾಡಿಕಲಿ. ಅದು ಹಾಗೆ ನಿಮ್ಗೆ ಏನಾಗಿರುತ್ತೆ, ಒಂದು ಫರ್ಮ್ ಸ್ಟ್ರಕ್ಚರ್ ಆಗಿ ಕಾಣಿಸ್ಕೊಳ್ತಾ ಇರುತ್ತೆ. ಆ ಸ್ಟ್ರಕ್ಚರ್ ಏನಾಗ್ಬೋದು ಅಂದರೆ ದ ಪೊಸಿಷನ್ಸ್ ಅಥ್ ಆಟಮ್ ಅಂಡ್ ಆರ್ ಮಾಲಿಕ್ಯೂಲ್ಸ್ ಅಕ್ಕರ್ ಅನ್ ರಿಪೀಟಿಂಗ್ ಫಿಕ್ಸ್ಡ್ ಡಿಸ್ಟೆನ್ಸಸ್ ಡಿಟರ್ಮೈನ್ಡ್ ಬೈ ದಿ ಯುನಿಟ್ ಸೆಲ್ ಪ್ಯಾರಾಮೀಟರ್ಸ್. ಅದು ಏನಾಗಿರುತ್ತೆ ಅಂದರೆ, ಒಂದು ಯುನಿಟ್ ಸೆಲ್ನ ತೊಗೊಂಡ್ರೆ ಅದು ಎಲ್ಲೆಲ್ಲಿದೆ ಅಂತ ನೋಡ್ಕೊಳ್ತಿರ್ತೀವಿ. ಆದರೆ ಕೆಲವೊಂದು ಸಲ ಇದು ಫಾರ್ಮೇಷನ್ ಆಗಬೇಕಾದ್ರೆ ಪರ್ಫೆಕ್ಟಾಗಿ ಆಗಲ್ಲ, ಇಂಪರ್ಫೆಕ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಡಿಫೆಕ್ಟ್ಸ್ ಅಂತ ಕರಿತೀವಿ. ರೆಗ್ಯುಲರ್ ಪ್ಯಾಟರ್ನ್ ವರ್ ಇಂಟರ್ಪ್ರೆಟೆಡ್ ಬೈ ದಿ ಕ್ರಿಸ್ಟಲ್ ಡಿಫೆಕ್ಟ್ಸ್. ಈ ಕ್ರಿಸ್ಟಲ್ ಡಿಫೆಕ್ಟ್ಸ್ ಏನಾಗುತ್ತೆ ಅಂದರೆ, ಅದಕ್ಕೆ ತುಂಬ ಕಾರಣಗಳಿವೆ, ಅದು ಇಂಟ್ರಪ್ಟ್ ಆಗುತ್ತೆ. ಅದು ರೆಗ್ಯುಲರ್ ಶೇಪ್ ಇರೋವಂಥದ್ದು, ರೆಗ್ಯುಲರ್ ಕ್ರಿಸ್ಟಲ್ ಸಿಸ್ಟಮ್ಯಾಟಿಕ್ ಆಗಿರೋವಂಥದ್ದು ಶೇಪ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಡಿಫೆಕ್ಟ್ ಅಂತ ಕರಿತೀವಿ. ದ ಡಿಫೆಕ್ಟ್ಸ್ ಇನ್ ದಿ ಕ್ರಿಸ್ಟಲ್ಸ್ ಇಸ್ ಎ ಥರ್ಮೋಡೈನಮಿಕ್ ರಿಕ್ವೈರ್ಮೆಂಟ್ ಫಾರ್ ಸ್ಟೆಬಿಲಿಟಿ. ಯೂಶ್ವಲಿ 0 ಕೆಲ್ವಿನಲ್ಲಿ ಡಿಸಾರ್ಡರ್ ಅಥವಾ ಇಂಪರ್ಫೆಕ್ಷನ್ ಆಗ್ತಾ ಹೋಗುತ್ತೆ. ಡಿಫೆಕ್ಟ್ಸ್ ಆ ಪ್ರೊಫೌಂಡ್ ಇಂಫೆಕ್ಟ್ ಆನ್ ದಿ ಮ್ಯಾಕ್ರೋಸ್ಕೋಪಿಕ್ ಪ್ರಾಪರ್ಟೀಸ್ ಆಫ್ ದಿ ಮೆಟೀರಿಯಲ್. ನಾವೀಗ ಇಲ್ಲಿ ಒಂದೇ ಒಂದು ಯೂನಿಟ್ ಸೆಲ್ದು ನೋಡ್ಕೊಳ್ತಾ ಇದ್ದೀವಿ. ಕ್ರಿಸ್ಟಲ್ಸ್ನ ತೊಗೊಂಡ್ರೆ ದೊಡ್ಡದಿರುತ್ತೆ, ಅದರಲ್ಲಿ ಒಂದು ಸ್ಮಾಲ್ ಯೂನಿಟ್ ರಿಪೀಟೆಡ್ ಯೂನಿಟ್ ವಿಚ್ ಗೋಯಿಂಗ್ ಟು ರೆಪ್ರೆಸೆಂಟ್ ಆಲ್ ದಿ ಪ್ರಾಪರ್ಟೀಸ್ ಆಫ್ ದಟ್ ಎಂಟೈರ್ ಕ್ರಿಸ್ಟಲ್ಗೆ ನಾವೇನಂತ ಕರಿತೀವಿ, ಯೂನಿಟ್ ಸೆಲ್ ಅಂತ ಕರಿತೀವಿ. ಆ ಯೂನಿಟ್ ಸೆಲ್ದು ನಾವು ಇಲ್ಲಿ ನಾವು ಡಿಫೆಕ್ಟ್ಸ್, ಇವು ಯಾವುದೋ ಒಂದು ಯೂನಿಟ್ ಸೆಲ್ಲಲ್ಲಿ ಡಿಫೆಕ್ಟ್ ಆದ್ರೂ ಎಂಟೈರ್ ಪ್ರಾಪರ್ಟಿ ಆಫ್ ದಟ್ ಕ್ರಿಸ್ಟಲ್ಸ್ದು ಮೇಲೆ ಅದು ಅಫೆಕ್ಟ್ ಮಾಡುತ್ತೆ. ಸಮ್ಟೈಮ್ಸ್ ಡಿಫೆಕ್ಟ್ಸ್ ಆರ್ ಡೆಲಿಬರೇಟ್ಲಿ ಕ್ರಿಯೇಟೆಡ್ ಟು ಇಂಪ್ರೂವ್ ದಿ ಪ್ರಾಪರ್ಟೀಸ್ ಆಫ್ ದಿ ಕ್ರಿಸ್ಟಲ್. ಬೇಕು ಅಂತ ಕೆಲವೊಂದ್ಸಲ ಅವರೇ ಕ್ರಿಯೇಟ್ ಮಾಡ್ತಾರೆ ಪ್ರಾಪರ್ಟೀಸ್ನ ಇಂಪ್ರೂವ್ ಅದಕ್ಕೆ. ಸೊ ಡಿಫೆಕ್ಟ್ಸ್ ಇನ್ ಕ್ರಿಸ್ಟಲ್ ಗ್ಲಾಸಸ್ ಆರ್ ಲಿಕ್ವಿಡ್ ಕ್ರಿಸ್ಟಲ್ಸ್ ದೆಬೆ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಇಂಪ್ಯೂರಿಟೀಸ್. ನಾನು ಹೇಳಿದೆ ಯಾಕೆ ಆಗ್ಬೋದು ಅಂತಂದರೆ, ನಮ್ಮ ಮೆಟೀರಿಯಲ್ ಯಾವುದೋ ಒಂದು ಇಂಪ್ಯೂರಿಟೀಸ್ ಇರ್ಬೋದು, ಎಕ್ಸ್ಟರ್ನಲ್ ಸ್ಟ್ರೆಸ್ ಇರ್ಬೋದು, ಅಥವಾ ಡಿಫಿಕಲ್ಟಿ ಇನ್ ಫಾರ್ಮಿಂಗ್ಗೆ ಪರ್ಫೆಕ್ಟ್ ಕ್ರಿಸ್ಟಲ್ಸ್ ಆಗೋಕ್ಕೆ ಪ್ರಾಬ್ಲಮ್ ಆಗ್ಬೋದು. ಇದೆಲ್ಲ ಕಾರಣದಿಂದ ಡಿಫೆಕ್ಟ್ಸ್ಗಳು ಆಗ್ತಾ ಹೋಗುತ್ತೆ. ಆ ಡಿಫೆಕ್ಟ್ನ ಅವರು 1 ಡೈಮೆನ್ಷನ್, 2 ಡೈಮೆನ್ಷನ್, 3 ಡೈಮೆನ್ಷನ್, 0 ಡೈಮೆನ್ಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ಝೀರೋ ಡೈಮೆನ್ಷನ್ಗೆ ಪಾಯಿಂಟ್ ಡಿಫೆಕ್ಟ್ಸ್ ಅಂತ ವರ್ಡ್ ಯೂಸ್ ಮಾಡ್ತಾರೆ, 1 ಡೈಮೆನ್ಷನ್ಗೆ ಲೈನ್ ಡಿಫೆಕ್ಟ್ಸ್ ಅಂತ ಕರೀತಾರೆ, 2 ಡೈಮೆನ್ಷನ್ಗೆ ಸರ್ಫೇಸ್ ಅಥವಾ ಇಂಟರ್ಫೇಸ್ ಡಿಫೆಕ್ಟ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ, 3Dಗೆ ವಾಲ್ಯೂಮ್ ಡಿಫೆಕ್ಟ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. 0Dಗೆ ತೊಗೊಂಡ್ರೆ, 0 ಡೈಮೆನ್ಷನ್ಗೆ ತೊಗೊಂಡ್ರೆ ಅದಕ್ಕೆ ವೇಕೆನ್ಸಿ ಅಲ್ಲಲ್ಲಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗಿರುತ್ತೆ, ಬಿಕಾಸ್ ಆಫ್ ದಟ್ ಆಗುತ್ತೆ ಅಂದರೆ ವಿತಿನ್ ದಿ ಕ್ರಿಸ್ಟಲ್ ಆಗುತ್ತೆ. ಅದಕ್ಕೆ ಇಂಟ್ರಸ್ಟೇಷನಲ್ ಅಂತ ಕರೀತಾರೆ, ಅಥವಾ ಸ್ಟ್ರಾಕಿ ಡಿಫೆಕ್ಟ್ ಅಂತ ಕರೀತಾರೆ, ಫೆಂಕಲ್ ಡಿಫೆಕ್ಟ್ ಅಂತ ಕರೀತಾರೆ. ಇದೆಲ್ಲವೂ ನಮಗೆ 0 ಅಂದರೆ ವಿತಿನ್ ದಿ ಕ್ರಿಸ್ಟಲ್ ಆಗ್ತಾ ಇರುತ್ತೆ. ಅದೇ ಥರ 1D ಅಂದರೆ ಲೈನಲ್ಲಿ ಆಗ್ತಾ ಇರುತ್ತೆ, ಎಡ್ಜ್ ಡಿಸ್ಲೊಕೇಶನ್ ಆಗಿರ್ಬೋದು, ಸ್ಕ್ರೂ ಡಿಸ್ಲೊಕೇಶನ್ ಹಂಗಂದರೆ ಏನು ಅಂತ ಮುಂದಿನ ಸ್ಲೈಡ್ಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸರ್ಫೇಸಲ್ಲಿ ಏನಾದರೂ ಆಗ್ತಾ ಇದ್ದರೆ ಗ್ರೈನ್ ಬೌಂಡ್ರಿ ಆಗಿರ್ಬೋದು, ಟ್ವಿನ್ ಬೌಂಡ್ರಿ ಆಗಿರ್ಬೋದು, ಸ್ಟೇಕಿಂಗ್ ಫಾಲ್ಟ್ಸ್ ಆಗಿರ್ಬೋದು, ಇದಕ್ಕೆ ನಾವೇನಂತ ಕರಿತೀವಿ, ಅಂದ ಸರ್ಫೇಸ್ ಅಂದ ಇಂಟರ್ಫೇಸ್ ಆಗ್ತಾ ಇರುತ್ತೆ ಅಂಥದಕ್ಕೆ 2D ಅಂತ ಕರಿತೀವಿ. 3D ಪ್ರಿಸಿಪಿಟೇಟ್ ಆಗ್ಬೋದು, ಅದು ಮಾಡಬೇಕಾದ್ರೆ ಇನ್ಕ್ಲೇಷನ್ಸ್ ಆಗ್ಬೋದು, ಅಲ್ಲಲ್ಲೇ ವಾಯ್ಡ್ಸ್ ಆಗ್ಬೋದು, ಅಲ್ಲಲ್ಲೇ ಗ್ಯಾಪ್ಸ್ ಕ್ರಿಯೇಟ್ ಆಗ್ಬೋದು, ಇದೆಲ್ಲ ಕಾರಣಕ್ಕೆ ನಿಮಗೆ ಆಗ್ತಾ ಹೋಗುತ್ತೆ. ಸೊ ಈಗ ಒಂದೊಂದೇ ನೋಡ್ಕೊಳ್ತಾ ಹೋಗೋಣ. ಪಾಯಿಂಟ್ ಡಿಫೆಕ್ಟ್ಸ್ ಅಂತಂದರೆ, ಅದು ನಾನು ಮುಂಚೆನೇ ಹೇಳ್ದಂಗೆ 0D ಅಂತ ಕರಿತೀವಿ. ಪಾಯಿಂಟ್ ಡಿಫೆಕ್ಟ್ಸ್ ಆರ್ ಇರ್ರೆಗ್ಯುಲಾರಿಟೀಸ್ ಆರ್ ಡಿವಿಯೇಷನ್ ಫ್ರಮ್ ಎನ್ ಐಡಿಯಲ್ ಅರೇಂಜ್ಮೆಂಟ್ ಅರೌಂಡ್ ಎ ಪಾಯಿಂಟ್ ಆರ್ ಎನ್ ಆಟಮ್ ಇನ್ ಎ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್.
ಅದಕ್ಕೆ ನಾವೇನಂತ ಕರಿತೀವಿ, ಪಾಯಿಂಟ್ ಡಿಫೆಕ್ಟ್ಸ್ ಅಂತ ಕರಿತೀವಿ. ಆ ಪಾಯಿಂಟ್ ಡಿಫೆಕ್ಟ್ಸು ಯಾವ ಥರ ಕ್ರಿಸ್ಟಲ್ಸಲ್ಲಿ ಇದೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಅದು ಅಯಾನಿಕ್ ಕ್ರಿಸ್ಟಲ್ಸಲ್ಲಿ ಆಗಿರ್ಬೋದು, ಇಲ್ಲ ಅಂತಂದರೆ ನಾನ್ ಅಯಾನಿಕ್ ಕ್ರಿಸ್ಟಲ್ಸಲ್ಲಿ ಆಗಿರ್ಬೋದು. ಅಯಾನಿಕ್ ಕ್ರಿಸ್ಟಲ್ಸಲ್ಲಿ ಆಯಿತು ಅಂದರೆ ಫ್ರೆಂಕಲ್ ಡಿಫೆಕ್ಟು, ಸ್ಕಾಟಿ ಡಿಫೆಕ್ಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ಥರ ನೀವು ಇದನ್ನು ತೊಗೊಂಡ್ರೆ ನಾನ್ ಅಯಾನಿಕ್ ತೊಗೊಂಡ್ರೆ ವೇಕೆನ್ಸಿ ಅಥವಾ ಇಂಟ್ರೆಸ್ಟೇನಲ್ ಡಿಫೆಕ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಒಂದೊಂದೇ ನೋಡ್ಕೊಳ್ತಾ ಹೋಗೋದಾದರೆ ವೇಕೆನ್ಸಿ ಡಿಫೆಕ್ಟ್ ಅಂತ ಕರಿತೀವಿ. ಅಲ್ಲಲ್ಲೇ ವೇಕೆನ್ಸಿ ಆಸ್ ದ ನೇಮ್ ಇಂಡಿಕೇಟ್ಸ್, ಈ ಚಿತ್ರದಲ್ಲಿ ತೋರಿಸಿದಂಗೆ ದೇರ್ ವಿಲ್ ಬಿ ಸಮ್ ಮಿಸ್ಸಿಂಗ್ ಆಟಮ್ಸ್. ಅಲ್ಲಲ್ಲೇ ಆಟಮ್ಸ್ ಏನಾಗಿರ್ಬೋದು ಮಿಸ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಇಂಪರ್ಫೆಕ್ಷನ್ ಆಗುತ್ತೆ, ಅದಕ್ಕೋಸ್ಕರ ಡಿಫೆಕ್ಟ್ ಆಗುತ್ತೆ. ಬಿಕಾಸ್ ಆಫ್ ದಟ್ ದ ಪ್ರಾಪರ್ಟಿ ಆಫ್ ದಿ ಎಂಟೈರ್ ಕ್ರಿಸ್ಟಲ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಇಂಥದಕ್ಕೆ ನಾವೇನಂತ ಕರಿತೀವಿ, ವೇಕೆನ್ಸಿ ಡಿಫೆಕ್ಟ್ ಅಂತೀವಿ. ಅಲ್ಲಲ್ಲೇ ಮಿಸ್ಸಿಂಗ್ ಆಟಮ್ ಇರುತ್ತೆ, ರೆಗ್ಯುಲರ್ ಪ್ಯಾಟರ್ನಲ್ಲಿ ಯಾವುದೋ ಒಂದು ಪ್ಯಾಟರ್ನಲ್ಲಿ ಅದು ಅರೇಂಜ್ ಆಗುತ್ತೆ, ಅಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ವೇಕೆನ್ಸಿ ಡಿಫೆಕ್ಟ್ ಅಂತ ಕರಿತೀವಿ. ಆ ಬಿಕಾಸ್ ಆಫ್ ದಿ ವೇಕೆನ್ಸಿ ಡಿಫೆಕ್ಟ್ ನಂಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಡೆನ್ಸಿಟಿ ಆಫ್ ದಿ ಸಬ್ಸ್ಟೆನ್ಸು ಕಡಿಮೆ ಆಗುತ್ತೆ. ನಂಬರ್ ಆಫ್ ವೇಕೆನ್ಸಿ ಡಿಫೆಕ್ಟ್ಸ್ ಡಿಪೆಂಡ್ಸ್ ಅಪಾನ್ ದಿ ಟೆಂಪರೇಚರ್. ಟೆಂಪರೇಚರ್ ಮೇಲೆ ಅದು ನಿಮ್ಮದು ಫಾರ್ಮೇಷನ್ನು ಆಗ್ತಾ ಹೋಗುತ್ತೆ. 0 ಕೆಲ್ವಿನಲ್ಲಿ ಇಂಪರ್ಫೆಕ್ಷನ್ನು ಮ್ಯಾಕ್ಸಿಮಮ್ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಅದೇ ಥರ ಇಂಟ್ರೆಸ್ಟಿನಲ್ ಡಿಫೆಕ್ಟ್ಸ್ ಅಂತ ಕರಿತೀವಿ, ಇದನ್ನು ನಿಮಗೆ ನಾನ್ ಅಯಾನಿಕ್ ಕ್ರಿಸ್ಟಲ್ಸಲ್ಲಿ ಆಗುತ್ತೆ, ಇದಕ್ಕೆ ಪಾಯಿಂಟ್ ಡಿಫೆಕ್ಟ್ಸ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಅಡಿಷನ್ ಆಟಮ್ ಯಾವುದೋ ಒಂದು ಇನ್ಕ್ಲೂಡ್ ಆಗಿಬಿಡುತ್ತೆ. ಅದ್ರ ಸೈಜು ದೊಡ್ಡದಿರ್ಬೋದು ಅಥವಾ ಅದ್ರ ಸೈಜು ಕಡಿಮೆ ಇರ್ಬೋದು, ಅದು ಕೆಟಯಾನ್ ಇರ್ಬೋದು ಇಲ್ಲದಂದರೆ ಅನಯಾನ್ ಇರ್ಬೋದು. ಸೊ ಅಡಿಷನ್ ಆಫ್ ಅನ್ ಎಕ್ಸ್ಟ್ರಾ ಆಟಮ್ ವಿತ್ ಇನ್ ದಿ ಕ್ರಿಸ್ಟಲ್ಸ್ ಬರ್ತಾ ಇರುತ್ತೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಟ್ರೆಸ್ಟಿನಲ್ ಡಿಫೆಕ್ಟ್ಸ್ ಅಂತ ಕರಿತೀವಿ. ಕಾಸ್ ಆಫ್ ದಿ ಅಟಾಮಿಕ್ ಡಿಸ್ಟಾರ್ಷನ್, ಇದ್ರದ್ದು ಶೇಪ್ ಚೇಂಜ್ ಆಗುತ್ತೆ. ಜೊತೆಗೆ ವೇಕೆನ್ಸಿ ಮತ್ತು ಇಂಟ್ರೆಸ್ಟಿನಲ್ಸ್ ಏನಾಗುತ್ತಲ್ಲ, ಇನ್ವರ್ಸ್ ಫೆನಾಮಿನ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಏನೇನೋ ಇರುತ್ತಲ್ಲ, ಈ ಆಟಮ್ಸ್ ಏನಿರ್ತಾವಲ್ಲ, ಯಾವುದೋ ಒಂದು ಎಕ್ಸ್ಟ್ರಾ ಆಟಮ್, ಇಲ್ಲಿ ಬ್ಲೂ ಕಲರ್ ಇರ್ಬೋದು, ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಇರ್ಬೋದು, ಎಕ್ಸ್ಟ್ರಾ ಆಟಮ್ ಬರ್ತಾ ಇದ್ರ ಸೈಜು ದೊಡ್ಡದಾದ್ರೂ ಇರ್ಬೋದು, ಅದ್ರ ಸೈಜು ಚಿಕ್ಕದಾಗದ್ದು ಇರ್ಬೋದು, ಆಫ್ ದಿ ಆಟಮ್ಸ್ ಪ್ರೆಸೆಂಟ್ ಇದೆ ಡಿಫ್ರೆಂಟ್ ಕ್ರಿಸ್ಟಲ್ಸ್. ಅದೇ ಥರ ಅಯಾನಿಕಲ್ ಬಂದರೆ, ಅಯಾನಿಕ್ ಕ್ರಿಸ್ಟಲ್ಸಿಗೆ ಬಂದರೆ ಸ್ಟಾಕಿ ಡಿಫೆಕ್ಟ್ಸ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ ವೇಕೆನ್ಸಿ ಕ್ರಿಯೇಟ್ ಆಗಿರುತ್ತೆ. ಆದರೆ ಯಾವ ಥರ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ ಅಂದರೆ, ಒಂದು ಅನಯಾನು ಒಂದು ಕೆಟಯಾನು ವೇಕೆನ್ಸಿ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ನೋಡಿ ನೀವು ಹೇಗಿದೆ ಅಂತ, ಆರ್ಡರ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ದ ನಂಬರ್ ಆಫ್ ಮಿಸ್ಸಿಂಗ್ ಕೆಟಯಾನ್ಸ್ ಆ್ಯಂಡ್ ಅನಯಾನ್ಸ್ ಆರ್ ಈಕ್ವಲ್. ಇಲ್ಲಿ ಏನಾಗಿರಬೇಕು ಅಂದರೆ ನಂಬರ್ ಆಫ್ ಕೆಟಯಾನ್ಸ್ ಎಷ್ಟಿರುತ್ತೋ ನಂಬರ್ ಆಫ್ ಅನಯಾನ್ಸ್ ಅಷ್ಟೇ ಇರುತ್ತೆ. ಒಂದು ಕೆಟಯಾನ್ ಆದಮೇಲೆ ಒಂದು ಅನಯಾನು, ಒಂದು ಅನಯಾನ್ ಆದಮೇಲೆ ಕೆಟಯಾನು, ಆ ರೀತಿ ಬರುತ್ತೆ. ಅನಯಾನ್ ಇಸ್ ಸರೌಂಡೆಡ್ ಬೈ ಕೆಟಯಾನ್, ಕೆಟಯಾನ್ ಇಸ್ ಸರೌಂಡೆಡ್ ಬೈ ಅನಯಾನ್. ಕೇರ್ಫುಲ್ಲಾಗಿ ಚಿತ್ರ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಕೆಟಯಾನ್ ಇದೆ, ಈ ಕೆಟಯಾನ್ ಫುಲ್ಲು ಯಾವುದ್ರಿಂದ ಸರೌಂಡ್ ಆಗಿದೆ, ಅನಯಾನಿಂದ ಸರೌಂಡ್ ಆಗಿದೆ. ಈ ಅನಯಾನ್ ಏನಿದೆ, ಕೆಟಯಾನಿಂದ ಸರೌಂಡ್ ಆಗಿದೆ. ಆದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜಿಗೆ ಬಂದಾಗ ಅಲ್ಲೇನಾಗುತ್ತೆ ಅಂದರೆ, ಅಲ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಏನಾಗಿರುತ್ತೆ, ವೇಕೆನ್ಸಿ ಆಗುತ್ತೆ. ಪೇರ್ ಆಫ್ ಅನಯಾನ್ ಮತ್ತು ಕೆಟಯಾನು ವೇಕೆನ್ಸಿ ಆಗಿಬಿಡುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟಾಕಿ ಡಿಫೆಕ್ಟ್ ಅಂತ ಕರಿತೀವಿ. ಇದನ್ನು ಏನು ಮಾಡುತ್ತೆ, ಡೆನ್ಸಿಟಿ ಆಫ್ ದಿ ಕ್ರಿಸ್ಟಲ್ಸು ಡಿಕ್ರೀಸ್ ಮಾಡುತ್ತೆ. ಇದು ಯಾವ್ಯಾದ್ರಲ್ಲಿ ಆಗುತ್ತೆ ಅಂದರೆ, ಸೋಡಿಯಂ ಕ್ಲೋರೈಡು, ಪೊಟ್ಯಾಷಿಯಂ ಫ್ಲೋರೈಡು, ಈ ಕಾಂಪೌಂಡ್ಗಳಲ್ಲಿ ಆಗ್ತಾ ಹೋಗಿ. ಇದನ್ನು ಕೇಳ್ತಾರೆ, ಎಕ್ಸ್ಪ್ಲೈನ್ ಫ್ರಾಂಕಲ್ ಡಿಫೆಕ್ಟ್ಸ್ ಅಥವಾ ವಿತ್ ಆನ್ ಎಕ್ಸಾಂಪಲ್ ಅಂತ. ನೀವು ಚಿತ್ರ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರು ಆಯಿತು. ಫ್ರಾಂಕಲ್ ಡಿಫೆಕ್ಟ್ ಅಂದರೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಏನಾಗುತ್ತೆ ಅಂದರೆ, ಕೆಟಯಾನ್ ಬೀಂಗ್ ಎ ಸ್ಮಾಲ ಗೆಟ್ ಡಿಸ್ಪ್ಲೇಸ್ ಟು ದಿ ಇಂಟರ್ಸ್ಟೀನಲ್ ವಾಯ್ಡ್ಸ್. ಇಲ್ಲೇನಾಗಿರುತ್ತೆ ಅಂತಂದರೆ, ಯಾವುದೋ ಒಂದು ಸ್ಪೇಸಲ್ಲಿ ಚಿಕ್ಕ ಜಾಗದಲ್ಲಿ ಯಾವುದೋ ಒಂದು ಅಯಾನ್, ಪರ್ಟಿಕ್ಯುಲರ್ಲಿ ಕೆಟಯಾನ್, ಕೆಟಯಾನ್ಸ್ ಆಲ್ವೇಸ್ ಗೋಯಿಂಗ್ ಟು ಹ್ಯಾವ್ ಎ ಸ್ಮಾಲರ್ ಸೈಜ್ ದ್ಯಾನ್ ದಟ್ ಆಫ್ ದೇರ್ ಆಟಮ್ಸ್. ಹಾಗಾಗಿ ಏನು ಮಾಡುತ್ತೆ, ಅಲ್ಲಿ ಹೋಗಿ ಕೂತ್ಕೊಂಬಿಡುತ್ತೆ. ಸೊ ಇಲ್ಲಿ ಇದ್ಸ್ ಅ ಕಾಂಬಿನೇಷನ್ ಆಫ್ ವೇಕೆನ್ಸಿ ಮತ್ತು ಇಂಟ್ರೆಸ್ಟಿನಲ್ ಆಟಮ್. ವೇಕೆನ್ಸಿ ಅಂದರೆ ವೇಕೆನ್ಸಿ ಆಗಿರುತ್ತೆ, ಇಂಟ್ರೆಸ್ಟಿನಲ್ ಅಂತಂದರೆ ಯಾವುದೋ ಒಂದು ಬೇರೆ ಆಟಮ್ ಬಂದು ಸೇರಿಕೊಂಡಿರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಆ ಯಾವುದೋ ಒಂದು ಎಕ್ಸ್ಟ್ರಾ ಆಟಮ್ ಏನು ಮಾಡುತ್ತೆ, ಅಲ್ಲಿ ಎಲ್ಲಿ ಸ್ಪೇಸ್ ಇರುತ್ತಲ್ಲ, ಎಲ್ಲಿ ವೇಕೆನ್ಸಿ ಇರುತ್ತಲ್ಲ, ಅಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಬಿಡುತ್ತೆ. ಸೊ ಹಾಗಾಗಿ ಡೆನ್ಸಿಟಿ ಏನು ಚೇಂಜ್ ಆಗಲ್ಲ, ಡೆನ್ಸಿಟಿ ರಿಮೈನ್ಸ್ ಇಸ್ ಸೇಮ್. ಆದರೆ ಎಕ್ಸ್ಟ್ರಾ ಆಟಮ್ ಆ್ಯಡ್ ಆಗ್ತಾ ಇದೆ, ಹಂಗಾಗಿ ಏನಾಗುತ್ತೆ, ಡಿಸ್ಮ್ಯಾಂಟಲ್ ಆಗುತ್ತೆ, ಶೇಪ್ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ಥರ ಸ್ಕಾಟಿ ಮತ್ತು ಇವೆರಡಕ್ಕೂ ನೋಡೋದಾದರೆ ನೀವು ಇಲ್ಲಿ ನೋಡಿ, ಸ್ಕಾಟಿನಲ್ಲಿ ಏನಾಗುತ್ತೆ ಅಂದರೆ, ಅಯಾನ್ಸು ಒಂದೇ ಒಂದು ಪಾಸಿಟಿವ್ ಇಲ್ಲಿ ಚಾರ್ಜ್ಡ್ ಅಯಾನ್ಸು ಅಥವಾ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸು ಹೋಗಿರುತ್ತೆ. ಆದರೆ ಫ್ರಾಂಕಲ್ ಏನಾಗುತ್ತೆ ಅಂದರೆ, ಇಲ್ಲಿ ಪೇರ್ ಬರುತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ಒಂದೇ ಒಂದು ಆಟಮು ಚೇಂಜ್ ಆಗಿರುತ್ತೆ. ಅದೇ ಥರ ಲೈನ್ ಡಿಫೆಕ್ಟ್ಸ್, ಇದಕ್ಕೆ ನಾವು 2-dimensional ಡಿಫೆಕ್ಟ್ಸ್ ಅಂತ ಕರಿತೀವಿ. ಲೈನಲ್ಲಿ ಈಗ ಚಿತ್ರದಲ್ಲಿ ನೋಡಿ, ಯಾವುದೋ ಒಂದು ಲೈನ್ ಅಪ್ ಟು ದಿಸ್ ಮಾರ್ಕ್ ಟಿ ಅಂತ ಏನು ಉಲ್ಟ್ರಾ ಟಿ ಅಂತ ಏನು ಮಾರ್ಕ್ ಮಾಡಿದೀವಲ್ಲ, ಅಲ್ಲಿ ತನಕನೂ ಅದು ಲೈನ್ ಏನಾಗಿದೆ, ಶೇಪ್ ಏನಾಗಿದೆ ಒಂದೇ ಥರ. ಅಲ್ಲಿಗೆ ಬಂದ ತಕ್ಷಣ ಏನಾಗುತ್ತೆ, ಸ್ವಲ್ಪ ಸ್ಟ್ರಿಂಕ್ ಆದಂಗೆ ಅಂತ ಅನಿಸುತ್ತೆ. ನೀವು ಜೋಳದಲ್ಲಿ ನೋಡಿರ್ಬೋದು, ನಾವು ಹೇಗೆ ಸೇರಿಸಿರ್ತೀವಿ, ಆ ಜೋಳದಲ್ಲಿ ಎಲ್ಲ ಅರೇಂಜ್ ಆಗಿರುತ್ತೆ, ಯಾವುದೋ ಒಂದು ಚಿಕ್ಕದು ದೊಡ್ಡದು ಚಿಕ್ಕದು ದೊಡ್ಡದು ಆಗ್ಬಿಟ್ಟಿರುತ್ತೆ. ಆ ಥರದಕ್ಕೆ ನಾವೇನಂತ ಕರಿತೀವಿ, ಲೈನ್ ಡಿಫೆಕ್ಟ್ಸ್. ಫುಲ್ ಕ್ರಿಸ್ಟಲ್ ಇದೆ, ಆ ಕ್ರಿಸ್ಟಲ್ ಏನಾಗುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಬಂದ ಮೇಲೆ ಸ್ಟ್ರಿಂಕ್ ಆಗುತ್ತೆ ಆಟಮ್ಸು.
ಅದಕ್ಕೆ ನಾವೇನಂತ ಕರಿತೀವಿ, ಲೈನ್ ಡಿಫೆಕ್ಟ್ಸ್ ಅಂತ ಕರಿತೀವಿ. ಡಿಸ್ಲೊಕೇಶನ್ ಅಫೆಕ್ಟ್ಸ್ ಮೆಕ್ಯಾನಿಕಲ್ ಪ್ರಾಪರ್ಟಿ ಏನಾಗಿರುತ್ತಲ್ಲ ಅದು ಇದೇನಾಗುತ್ತೆ ಅದಕ್ಕೆ ಮಾಡುತ್ತೆ. ಎಡ್ಜ್ ಡಿಸ್ಲೊಕೇಶನ್ ಅಂತ ಕರಿತೀವಿ, ಸ್ಕ್ರೂ ಡಿಸ್ಲೊಕೇಶನ್ ಅಂತ ಕರಿತೀವಿ. ಇದಕ್ಕೂ ನಾವೇನಂತ ಕರಿತೀವಿ, ಒನ್ ಡೈಮೆನ್ಷನಲ್ ಡಿಫೆಕ್ಟ್ಸ್ ಅಂತ ಕರಿತೀವಿ. ಎಡ್ಜಲ್ಲಿ ಅಷ್ಟೇ ಆಗಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಡ್ಜ್ ಪಾಸಿಟಿವ್ ಡಿಸ್ಲೊಕೇಶನ್ ಆಗಿರ್ಬೋದು ಅಥವಾ ನೆಗೆಟಿವ್ ಡಿಸ್ಲೊಕೇಶನ್ ಆಗಿರ್ಬೋದು. ಸೊ ಅದೆಲ್ಲಾಗಿರುತ್ತೆ, ಎಲ್ಲೋ ಒಂದು ಕಡೆಗೆ ಅಲ್ಲಿ ಜಾಯ್ನ್ ಆಗಿರುತ್ತೆ, ಅಥವಾ ದೊಡ್ಡದಾಗಿರ್ಬೋದು ಅಥವಾ ಚಿಕ್ಕದಾಗಿರ್ಬೋದು. ಆ ಸೈಜು ಬರ್ತಾ ಏನಾಗಿರ್ಬೋದು, ಎಷ್ಟು ಇರುತ್ತಲ್ಲ ಅದಕ್ಕಿಂತ ಶ್ರಿಂಕ್ ಆಗಿರ್ಬೋದು, ಇಲ್ಲಾಂದರೆ ಅದಕ್ಕಿಂತ ಜಾಸ್ತಿ ಆಗಿರ್ಬೋದು. ದಿಸ್ ಹ್ಯಾಪನ್ಸ್ ಓನ್ಲಿ ಅಟ್ ದಿ ಎಡ್ಜ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಡ್ಜ್ ಡಿಸ್ಲೊಕೇಶನ್ ಅಂತ ಕರಿತೀವಿ. ಅದೇ ಥರ ಸ್ಕ್ರೂ ಡಿಸ್ಲೊಕೇಶನ್ ಅಂದರೆ ಲ್ಯಾಟಿಸ್ ಅಥವಾ ಅಟಾಮಿಕ್ ಪ್ಲೇನ್ಸಲ್ಲಿ ಫಾಲೋ ದಿ ಹೆಲಿಕಲ್ ಸ್ಪೈರಲ್ ಅಲಾಂಗ್ ದಿ ಡಿಸ್ಲೊಕೇಶನ್ ಲೈನ್. ಇಲ್ಲಿ ನೋಡಿ ಚಿತ್ರದಲ್ಲಿ ತೋರಿಸ್ದಂಗೆ ಡಿಸ್ಲೊಕೇಶನ್, ಎಲ್ಲೋ ಒಂದು ಕಡೆಗೆ ಎರಡೂ ಇದೆ, ಒಂದು ಮಾತ್ರ ಏನಾಗ್ತಿದೆ, ಒಂದು ಚೂರು ಸ್ಲ್ಯಾಂಟ್ ಆದಂಗಿದೆ, ಸ್ಕ್ರೂ ಥರ ಆ್ಯಕ್ಟ್ ಮಾಡ್ತಾ ಇದೆ. ಇದಕ್ಕೆ ನಾವು ಸ್ಕ್ರೂ ಡಿಸ್ಲೊಕೇಶನ್ ಅಂತ ಕರಿತೀವಿ. ಅದೇ ಥರ ಸರ್ಫೇಸ್ ಡಿಫೆಕ್ಟ್ಸ್ ಅಂತ ಕರಿತೀವಿ, ಇದಕ್ಕೆ ಟೂ ಡೈಮೆನ್ಷನಲ್ ಡಿಫೆಕ್ಟ್ಸ್ ಅಂತ ಕರಿತೀವಿ. ಸರ್ಫೇಸ್ ಡಿಫೆಕ್ಟ್ಸ್ ಆರ್ ಅಸೋಸಿಯೇಟೆಡ್ ವಿತ್ ದ ಬೌಂಡ್ರೀಸ್ ದಟ್ ಸಪ್ರೇಟ್ಸ್ ದಿ ರೀಜನ್ಸ್ ಆಫ್ ದಿ ಮೆಟೀರಿಯಲ್ ಆ್ಯಂಡ್ ಹ್ಯಾವ್ ಡಿಫ್ರೆಂಟ್ ಕ್ರಿಸ್ಟಲ್ ಸ್ಟ್ರಕ್ಚರ್. ಇಲ್ಲಿ ನೋಡಿ ಎರಡು ಕ್ರಿಸ್ಟಲ್ಸ್ ಇದೆ, ಒಂದು ವೈಟ್ ಒಂದೇ ಮೊದಲನೇ ಚಿತ್ರದಲ್ಲಿ ತೊಗೊಂಡ್ರೆ, ಎರಡನೇದು ಬ್ಲೂ ಇದೆ, ಇದು ಬೇರೆ ಕ್ರಿಸ್ಟಲು ಅದು ಬೇರೆ ಕ್ರಿಸ್ಟಲು, ಅವೆರಡೂ ಏನಾಗುತ್ತೆ ಅಂತಂದರೆ ನಿಮ್ಗಲ್ಲಿ ಎರಡೂ ಜಾಯ್ನ್ ಆದಾಗ ಆ ಸರ್ಫೇಸಲ್ಲಿ ಆ ಎರಡೂ ಲಿಕ್ವಿಡ್ಸ್ ಎರಡು ಕ್ರಿಸ್ಟಲ್ ಸರ್ಫೇಸಲ್ಲಿ ನಿಮ್ಗೆ ಏನಾಗ್ತಾ ಇರುತ್ತೆ, ಶೇಪು ಡಿಸ್ಮ್ಯಾಂಟಲ್ ಆಗುತ್ತೆ, ಕಾರ್ನರಲ್ಲಿ ಏನಾಗುತ್ತೆ ಚೇಂಜ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಸರ್ಫೇಸ್ ಡಿಫೆಕ್ಟ್ಸ್ ಅಂತ ಕರಿತೀವಿ. ಈ ಬ್ಲೂ ಕಲರ್ ಮತ್ತು ಯೆಲ್ಲೋ ಕಲರಲ್ಲಿ ನೋಡಿ, ಅಲ್ಲೂ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಹೇಗೆ ಆಗುತ್ತೆ ಅದು ಅಂತ. ಸೊ ಇದು ಒಂದು ಶೇಪ್ ಇರುತ್ತೆ, ಯಾವುದೋ ಒಂದು ಅದರಲ್ಲಿರೋದು ಜಾಸ್ತಿ ಆಗಿರುವಂಥದ್ದು ಇಲ್ಲೆಲ್ಲೋ ಬಂದು ಕೂತ್ಕೊಂಡ್ಬಿಡುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಸರ್ಫೇಸ್ ಡಿಫೆಕ್ಟ್ ಅಂತ ಕರಿತೀವಿ. ಅದೇ ಥರ ಬಲ್ಕ್ ಅಥವಾ ವಾಲ್ಯೂಮ್ ಡಿಫೆಕ್ಟ್ಸ್ ಅಂತ ಕರಿತವೆ. ಇಲ್ಲೇನಾಗುತ್ತೆ ಅಂದರೆ ಪ್ರಿಸಿಪಿಟೇಷನ್ ಫಾರ್ಮೇಷನ್ ಆಗ್ಬೋದು, ಇನ್ಕ್ಲೂಷನ್ಸ್ ಆಗ್ಬೋದು, ವಾಯ್ಡ್ಸ್ ಆಗ್ಬೋದು, ಇದೆಲ್ಲ ಕಾರಣಕ್ಕೂ ಆಗ್ತಾ ಹೋಗುತ್ತೆ. ಸೊ ಒಂದು ಕ್ರಿಸ್ಟಲ್ ಸ್ಟ್ರಕ್ಚರ್ ಇದೆ, ಅದರಲ್ಲಿ ಏನಾಗುತ್ತೆ ಅಂದರೆ ಇನ್ ಬಿಟ್ವೀನಲ್ಲಿ ಪ್ರಿಸಿಪಿಟೇಷನ್ಸ್ ಆಗ್ಬಿಡ್ಬೋದು. ಅವಾಗ ಏನಾಗ್ಬೋದು ಅಂದರೆ ಮ್ಯಾಟ್ರನ್ ಸೈಜ್ ಏನಾಗ್ಬೋದು ಚಿಕ್ಕದು ದೊಡ್ಡದು ಆಗ್ಬೋದು, ಅಥವಾ ಇನ್ಕ್ಲೂಷನ್ಸ್ ಪ್ರಿಸಿಪಿಟೇಷನ್ ಮಾಡ್ಬೇಕಾರೆ ಅಥವಾ ಕ್ರಿಸ್ಟಲ್ ಗ್ರೋತ್ ಆಗ್ಬೇಕಾರೆ ಯಾವುದೋ ಬೇರೆ ಆಟಮ್ದು ಕ್ರಿಸ್ಟಲ್ಸ್ ಬಂದು ಸೇರ್ಕೊಂಡಿರ್ಬೋದು. ಅಲ್ಲಲ್ಲಿ ವಾಯ್ಡ್, ಅಲ್ಲಲ್ಲಿ ಸ್ಪೇಸ್ಗಳು ಅಥವಾ ನಿಮಗೆ ಎಂಟಿ ಸ್ಪೇಸ್ಗಳು ಕಾಣಿಸ್ಕೊಳ್ತಾ ಹೋಗ್ಬೋದು, ಎಂಟಿ ಜಾಗಗಳು ಇರ್ತಾ ಹೋಗ್ಬೋದು. ಇದು ಎಲ್ಲದಕ್ಕೂ ನಾವೇನಂತ ಕರಿತೀವಿ, ವಾಲ್ಯೂಮ್ ಅಥವಾ ಬಲ್ಕ್ ಡಿಫೆಕ್ಟ್ಸ್ ಅಂತ ಕರಿತೀವಿ. ಇದು ಎಲ್ಲ ಕಾರಣದಿಂದ ಅದರದ್ದು ಮೆಕ್ಯಾನಿಕಲ್ ಪ್ರಾಪರ್ಟಿ ಆಗಿರ್ಬೋದು, ಕ್ರಿಸ್ಟಲ್ದು ಬೇರೆ ಬೇರೆ ಪ್ರಾಪರ್ಟೀಸ್ ಏನಿದೆ ಎಲ್ಲ ಪ್ರಾಪರ್ಟೀಸ್ ಎಲ್ಲನೂ ವೇರಿ ಆಗ್ತಾಯಿದೆ. ಈ ರೀತಿಯಾಗಿ ಬೇರೆ ಬೇರೆ ಥರ ನಿಮಗೆ ಏನಾಗುತ್ತೆ, ಒಟ್ಟು 8-9 ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫೆಕ್ಟ್ಸ್ಗಳನ್ನ ನೀವು ನೋಡ್ತಾ ಹೋಗ್ಬೋದು. ಸಬ್ಸ್ಟಿಟ್ಯೂಷನಲ್ ಇಂಪ್ಯೂರಿಟಿ ಇನ್ ದಿ ಆಟಮ್ ನೋಡಿ, 1, 1, 2, 3 ಅಂತ ಕೊಡ್ತಾರೆ. ಒಂದನೇದ್ರಲ್ಲಿ ಏನಾಗಿದೆ ಅಂದರೆ ಯಾವುದೋ ಬೇರೆ ಆಟಮ್, ನಮ್ದು ಇರೋವಂಥದ್ದು ಯಾವುದು ರೆಡ್ ಕಲರ್ದು, ಅದ್ರ ಬದಲು ವೈಟ್ ಕಲರ್ದು ಯಾವುದೋ ಬಂದಿದೆ, ಇಂಪ್ಯೂರಿಟಿ ಆಟಮ್ ಬಂದು ಸೇರ್ಕೊಂಡಿದೆ. ಎರಡನೇ ನೋಡಿದ್ರೆ ಎರಡನೇ ನಂಬರ್ 2 ಅಂತ ಇದೆಯಲ್ಲ, ಅದಕ್ಕೆ ಏನಾಗುತ್ತೆ, ವೇಕೆನ್ಸಿ ಅಲ್ಲ, ಆಟಮೇ ಇಲ್ಲ, ಮಿಸ್ ಆಗಿಬಿಟ್ಟಿದೆ, ಮಿಸ್ಸಿಂಗ್ ಆಟಮ್ ಆಗಿದೆ. ಆಮೇಲೆ ಡಿಸ್ಲೊಕೇಶನ್ ಲೂಪ್ ಆಗಿರುತ್ತೆ, ಮೂರನೇದು ತೊಗೊಂಡ್ರೆ ಡಿಸ್ಲೊಕೇಶನ್ ಲೂಪೇ, ಫುಲ್ಲು ಲೂಪೇ ಏನಾಗ್ಬಿಡುತ್ತೆ, ಡಿಸ್ಲೊಕೇಶನ್ ಆಗ್ಬಿಡುತ್ತೆ. ಇಂಟ್ರೆಸ್ಟಿನಲ್ ಇಂಪ್ಯೂರಿಟೀಸ್, ಯಾವುದೋ ಒಂದು ಎಕ್ಸ್ಟ್ರಾ ಇಂಪ್ಯೂರಿಟೀಸ್ ಇದೆ, ನಾಲ್ಕನೇ ತೊಗೊಂಡ್ರೆ ಯಾವುದೋ ಒಂದು ಎಕ್ಸ್ಟ್ರಾ ಆಟಮ್ ಬಂದು ಸೇರ್ಕೊಂಡಿದೆ. ಸೆಲ್ಫ್ ಇಂಟ್ರೆಸ್ಟಿನಲ್ ಆಟಮ್ ಆಗಿರ್ಬೋದು, ಐದನೇದು ಅದೇ ಆಟಮು ಇಂಪ್ಯೂರಿಟಿ ಥರ ಹೋಗಿ ಸೇರ್ಕೊಂಬಿಡ್ಬೋದು. ಪ್ರಿಸಿಪಿಟೇಟ್ ಆಫ್ ಇಂಪ್ಯೂರಿಟಿ ಆಟಮ್ಸ್ ಆಗ್ಬೋದು. ಆರನೇದು ತೊಗೊಂಡ್ರೆ ನಿಮಗೆ ಯಾವುದೋ ಪ್ರಿಸಿಪಿಟೇಷನ್ ಬಂದು ಅಲ್ಲಿ ಕೂತ್ಕೊಂಡಿರ್ಬೋದು, ಎಡ್ಜ್ ಡಿಸ್ಲೊಕೇಶನ್ ಆಗಿರ್ಬೋದು, ಇಲ್ಲಾಂದರೆ ಇನ್ಕಾಂಗ್ರೂಯಸ್ ಇನ್ಕ್ಲೇಷನ್ ಆಗಿರ್ಬೋದು. ಇದೆಲ್ಲನೂ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫೆಕ್ಟ್ಸ್. ಡಿಫೆಕ್ಟ್ಸ್ ಅಂದ್ರೆ ಏನು, ರೆಗ್ಯುಲರ್ ಪ್ಯಾಟರ್ನ್ ಏನಿದೆಯಲ್ಲ ಕ್ರಿಸ್ಟಲ್ದು, ಆ ಪ್ಯಾಟರ್ನ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗುತ್ತೆ ಅಂದರೆ ಡ್ಯೂ ಟು ಇಂಟರ್ನಲ್ ಸ್ಟ್ರೆಸ್ ಆಗ್ಬೋದು, ಡ್ಯೂ ಟು ಎಕ್ಸ್ಟರ್ನಲ್ ಸ್ಟ್ರೆಸ್ ಆಗ್ಬೋದು, ಡ್ಯೂ ಟು ಟೆಂಪರೇಚರ್ ಆಗ್ಬೋದು, ಬೇರೆ ಬೇರೆ ಫ್ಯಾಕ್ಟರ್ಗಳಿಗೋಸ್ಕರ ಏನಾಗುತ್ತೆ, ತನ್ನ ಶೇಪ್ನ ಏನಾಗುತ್ತೆ ಡಿಸ್ಲೊಕೇಶನ್ ಮಾಡುತ್ತೆ, ಶೇಪ್ನ ಚೇಂಜ್ ಮಾಡ್ಕೊಳುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಡಿಫೆಕ್ಟ್ಸ್ ಅಂತ ಕರಿತೀವಿ. ಈ ರೀತಿಯಾಗಿ ಡಿಫೆಕ್ಟ್ಸ್ಗೆ ಪಾಯಿಂಟ್ ಡಿಫೆಕ್ಟ್ಸ್ ಅಂತ ಕರೀತಾರೆ. 0 ಡೈಮೆನ್ಷನಲ್ ಅನ್ಬೋದು, 1 ಡೈಮೆನ್ಷನ್ ಅನ್ಬೋದು, 2 ಡೈಮೆನ್ಷನ್ ಅನ್ಬೋದು, 3 ಡೈಮೆನ್ಷನ್ ಅನ್ಬೋದು. ಈ ರೀತಿಯಾಗಿ ಬೇರೆ 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 ಡೈಮೆನ್ಷನಲ್ ಡಿಫೆಕ್ಟ್ಸು ಕ್ರಿಸ್ಟಲ್ಗಳಲ್ಲಿ ಕಾಣ್ತಾ ಹೋಗುತ್ತೆ. ಕೆಲವೊಂದ್ಸಲ ನಮಗೆ ಬೇಕಾಗಿದ್ದ ಪ್ರಾಪರ್ಟಿನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇವರೇ ಬೇಕು ಅಂತಲೂ ಕ್ರಿಯೇಟ್ ಮಾಡಿ ಡಿಫೆಕ್ಟ್ಸ್ಗಳನ್ನೂ ಮಾಡ್ತಾ ಹೋಗ್ತಾರೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಗುಡ್ ಲಕ್.